ನಮಸ್ಕಾರ ರೀ ಎಲ್ಲರಿಗೂ, ಕುಕ್ ವಿತ್ ಸೌಮ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಸ್ಪೆಷಲ್ ರೆಸಿಪಿ ಯಾವುದಪ್ಪ ಅಂದ್ರೆ ಬೇಸಿಗೆಯ ಸ್ಪೆಷಲ್ ರೆಸಿಪಿ ಅಂತ ಹೇಳ್ಬೋದು. ಈ ಬೇಸಿಗೆ ಟೈಮ್ದಾಗ ಯಾವ ಸಾಂಬಾರು ಮಾಡಿದರೂ ಇಷ್ಟ ಆಗೋದಿಲ್ಲರಿ. ಮಜ್ಜಿಗೆಯಿಂದ ಮಾಡಿರೋ ಸಾಂಬಾರು ಪರ್ಫೆಕ್ಟ್ ಅಂತ ಹೇಳ್ಬೋದು. ಬರ್ರಿ ಹಂಗಾರ ಇವತ್ತಿನ ಸ್ಪೆಷಲ್ ಮಜ್ಜಿಗೆ ಸಾಂಬಾರು ಹೆಂಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಕಪ್ಪಷ್ಟು ಮೊಸರನ್ನು ತೊಗೊಂಡತ್ರಿ. ಒಂದು ಕಪ್ ಮೊಸರಿಗೆ 3 ಕಪ್ಪಷ್ಟು ನೀರನ್ನು ಸೇರಿಸ್ಕೊಳತತಿ. ಆದಷ್ಟು ಮಜ್ಜಿಗೆ ಸ್ವಲ್ಪ ಗಟ್ಟಿ ಇದ್ರೇ ಸಾಂಬಾರು ಟೇಸ್ಟ್ ಆಗ್ತೈತ್ರಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳತತಿ. ನಾನು ಕಲ್ಲು ಉಪ್ಪು ಸೇರಿಸ್ಕೊಂಡೇನಿ, ನೀವು ಬೇಕು ಅಂದ್ರೆ ಪುಡಿ ಉಪ್ಪನ್ನು ಸೇರಿಸ್ಕೋಬೋದು. ಈಗ ಚಂದಾಗೆ ಕಡ್ಗೋಲಿಂದ ನೊರಿ ಬರೋವರೆಗೂ ಮಜ್ಜಿಗೆ ಕಡ್ಕೋಬೇಕಾಗ್ತೈತ್ರಿ. ನೊರಿ ಬಂದ್ರನ ಮಜ್ಜಿಗೆ ಟೇಸ್ಟ್ ಅಂತ ಹೇಳ್ಬೋದು. ಈ ಮಜ್ಜಿಗೆ ಸಾಂಬಾರು ಮಾಡೋಕ್ಕೆ ಭಾಳ ಟೈಮು ಹಿಡಿಯಂಗಿಲ್ಲರಿ. ಜೊತೆಗೆ ಏನಪ್ಪ ಅಂದ್ರೆ ಈ ಬ್ಯಾಸಿಗ್ಯಾಗ ಬಿಸಿ ಬಿಸಿ ತಿನ್ನೋಕ್ಕೂ ಮನಸ್ಸಾಗಂಗಿಲ್ಲ. ಅದಕ್ಕಾಗಿ ಈ ಮಜ್ಜಿಗೆಯಿಂದ ಮಾಡಿರುವಂಥ ಅಡುಗೆಗಳನ್ನು ಭಾಳ ಹಿಡಿಸ್ತಾವ್ರಿ ಈ ಟೈಮ್ದಾಗ. ಈಗ ನೋಡಿರಿ, ಚೆಂದಾಗೆ ನೊರಿ ಬರೋಂಗೆ ಮಜ್ಜಿಗೆ ಕಡ್ಕೊಂಡಾದಮೇಲೆ ಒಂದು ಸಣ್ಣ ಮಿಕ್ಸಿ ಜಾರಿಗೆ 1/2 ಚಮಚದಷ್ಟು ಜೀರಿಗೆ, ಹಂಗೆ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಸಿರನ್ನ ಸೇರಿಸ್ಕೊಂಡತ್ತಿ. 2 ಇಂಚಷ್ಟು ಶುಂಠಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡತ್ರಿ. ಅದಾದಮೇಲೆ ನೋಡಿರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡತ್ತಿ. ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಸ್ವಲ್ಪ ನೀರು ಹಾಕಿ ತರಿ ತರಿಯಾಗಿ ಪೇಸ್ಟ್ ಮಾಡ್ಕೋಬೇಕು. ಆದಷ್ಟು ನೀರು ಕಮ್ಮಿ ಹಾಕ್ಕೊಂಡನ ಪೇಸ್ಟ್ ಮಾಡ್ಕೋಬೇಕಾಗ್ತೈತ್ರಿ. ಈಗ ನೋಡಿರಿ, ಪೇಸ್ಟ್ ಮಾಡ್ಕೊಂಡತ್ತಿ, ಆದ್ರೆ ತರಿ ತರಿಯಾಗಿ ರುಬ್ಕೊಂಡತ್ರಿ. ನೋಡಿರಿ, ಈ ರೀತಿ ರುಬ್ಕೊಂಡಿರಬೇಕು. ಭಾಳ ನುಣ್ಣಗೆ ರುಬ್ಕೊಂಡ್ರೆ ಅಷ್ಟು ಟೇಸ್ಟ್ ಆಗಂಗಿಲ್ಲ ಮಜ್ಜಿಗೆ ಸಾಂಬಾರು. ಈಗ ಒಗ್ಗರಣೆಗೆ 1 ದೊಡ್ಡ ಚಮಚದಷ್ಟು ಎಣ್ಣೆ ಸೇರಿಸ್ಕೊಳತ್ತತ್ರಿ. ಎಣ್ಣೆ ಚೆಂದಾಗೆ ಕಾದ್ಮೇಲೆ 1/2 ಚಮಚದಷ್ಟು ಸಾಸಿವೆ ಸೇರಿಸ್ಕೋಬೇಕ್ರಿ. ಸಾಸಿವೆ ಚಿಟಪಟ ಅಂದಮೇಲೆ 1/2 ಚಮಚದಷ್ಟು ಜೀರಿಗೆ ಸೇರಿಸ್ಕೋಬೇಕ್ರಿ. ಹಂಗೆ ಒಂದು 5 ಹಸಿಮೆಣ್ಸಿನ್ಕಾಯಿನ ಉದ್ದುದ್ದಕ್ಕೆ ಕಟ್ ಮಾಡಿ ಸೇರಿಸ್ಕೊಂಡತ್ತಿ. 1 3 ಬ್ಯಾಡಗಿ ಮೆಣ್ಸಿನ್ಕಾಯಿನ ಮುರಿದ್ಬಿಟ್ಟು ಸೇರಿಸ್ಕೊಂಡತ್ರಿ. ಈಗ 1 10 ಎಸಳು ಬೆಳ್ಳುಳ್ಳಿನ ಅರ್ಧಂಬರ್ಧ ಕುಟ್ಕೊಂಡು ಸೇರಿಸ್ಕೊಂಡತ್ರಿ. ಈಗ ಲೈಟಾಗಿ ಫ್ರೈ ಮಾಡ್ಕೋಬೇಕಾಗ್ತತಿ. ನೀವು ಬೇಕು ಅಂದರೆ 1/2 ಚಮಚದಷ್ಟು ಕಡ್ಲೆಬೇಳೆನೂ ಸೇರಿಸ್ಕೋರಿ ಒಗ್ಗರಣೆಗ, ಅದು ಟೇಸ್ಟ್ ಕೊಡ್ತತಿ. ಈಗ ನೋಡಿರಿ, ಲೈಟಾಗಿ ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು. ಅದಾದಮೇಲೆ 2 ಎಸಳಷ್ಟು ಕರಿಬೇವು ಸೇರಿಸ್ಕೊಂಡತ್ತಿ. ಕರಿಬೇವನ್ನ ಕಟ್ ಮಾಡಿ ಸೇರಿಸ್ಕೋರಿ, ಡೈರೆಕ್ಟ್ ಸೇರಿಸ್ಕೊಳ್ಳೋದಕ್ಕಿಂತ ಒಳ್ಳೆ ಘಮ ಬಿಡ್ತತಿ. ಈಗ ಲೈಟಾಗಿ ಕರಿಬೇವನ್ನ ಫ್ರೈ ಮಾಡ್ಕೊಳತತ್ತಿ. ಅದಾದಮೇಲೆ ಮಿಕ್ಸಿಯೊಳಗೆ ಏನು ರುಬ್ಕೊಂಡು ಇಟ್ಕೊಂಡಿದ್ವಲ್ರಿ, ಅದನ್ನು ಕೂಡ ಒಗ್ಗರಣೆಗೆ ಸೇರಿಸ್ಕೊಳತತ್ತಿ. ಈಗ 1 ರೌಂಡ್ ಚಂದಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಜಸ್ಟ್ 1 30 ಸೆಕೆಂಡ್ ಫ್ರೈ ಮಾಡ್ಕೊಂಡ್ರೆ ಸಾಕು. ಅದಕ್ಕಿಂತ ಜಾಸ್ತಿ ಫ್ರೈ ಮಾಡ್ಕೋಬೇಡ್ರಿ, ಹೊದ್ದಂಗೆ ಆಗಿಬಿಡ್ತೈತಿ. ಕೊನೆಗೆ 1/2 ಚಮಚದಷ್ಟು ಅರಿಶಿನ ಸೇರಿಸ್ಕೊಳತ್ತತ್ರಿ. ಅರಿಶಿನೂ ಅಷ್ಟ ಜಸ್ಟ್ 1 15 ಸೆಕೆಂಡ್ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು, ಇಲ್ಲ ಅಂದ್ರೆ ಹೊತ್ತು ಬಿಡ್ತೈತ್ರಿ, ಟೇಸ್ಟು ಚೇಂಜ್ ಆಗಿಬಿಡ್ತೈತಿ. ಸೊ ಹಾಗಾಗಿ ಜಸ್ಟ್ 1 10 ನಿಮಿಷ ಮಿಕ್ಸ್ ಮಾಡ್ಕೊಂಬಿಟ್ರೆ ಒಗ್ಗರಣೆ ರೆಡಿ ಆದಂಗೆ. ಈಗ ಈ ಒಗ್ಗರಣೆನ ಪೂರ್ತಿಯಾಗಿ ತಣ್ಣಗಾಗಾಕ್ಬಿಡ್ಬೇಕ್ರಿ. ಬಿಸಿ ಒಗ್ಗರಣೆನ ಡೈರೆಕ್ಟಾಗಿ ಮಜ್ಜಿಗೆಗೆ ಸೇರಿಸಿದ್ರೆ ಮಜ್ಜಿಗೆ ಒಡ್ದಂಗೆ ಆಗ್ತೈತಿ. ಸೊ ಹಾಗಾಗಿ ಪೂರ್ತಿಯಾಗಿ ತಣ್ಣಗಾಗಬೇಕ್ರಿ. ಈಗ ನೋಡಿರಿ, ಪೂರ್ತಿಯಾಗಿ ಒಗ್ಗರಣೆ ತಣ್ಣಗಾಗೈತಿ. ಮಜ್ಜಿಗೆಗೆ ಈಗ ಸೇರಿಸ್ಕೊಳತ್ತ ನೋಡಿರಿ ಒಗ್ಗರಣೆನ. ಚೆಂದಾಗೆ 1 ರೌಂಡ್ ಮಿಕ್ಸ್ ಮಾಡ್ಕೋಬೇಕಷ್ಟ, ಇನ್ನೇನಿಲ್ಲ. ಇಷ್ಟ ಆದ್ರೆ ಬೇಸಿಗೆಯ ಸ್ಪೆಷಲ್ ದಿಢೀರಂತ ಮಾಡುವಂಥ ಮಜ್ಜಿಗೆ ಸಾಂಬಾರು ರೆಡಿ ಆಯ್ತು ನೋಡಿರಿ. ಮೊಸರಿದ್ರೆ ಸಾಕ್ರಿ, ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಆರಾಮಾಗಿ ಈ ಮಜ್ಜಿಗೆ ಸಾಂಬಾರನ್ನ ಮಾಡ್ಕೋಬೋದು. ಈ ಮಜ್ಜಿಗೆ ಸಾಂಬಾರು ಬರೀ ಅನ್ನದ ಜೊತೆ ಅಷ್ಟ ಅಲ್ರಿ, ಕುಡಿಯಾಕೂ ಅಗದಿ ಟೇಸ್ಟ್ ಇರ್ತೈತಿ. ಇವತ್ತಿನ ಸ್ಪೆಷಲ್ ಮಜ್ಜಿಗೆ ಸಾಂಬಾರು ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೇನೆ ರೀ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ಹೊಸಬ್ರಾಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡ್ರಿ. ಮತ್ತೆ ಸಿಗೋಣಂತ್ರಿ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ.